ಆತ್ಮೀಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರ ಡಿ ಎ ಮತ್ತು ಡಿ ಆರ್ ಕುರಿತು ಕೆಲವೊಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, 7ನೇ ವೇತನ ಆಯೋಗ ಅನುಷ್ಠಾನ ಆಗಿದೆ ಆಗಸ್ಟ್ 1ರಿಂದ. ಹಾಗಾಗಿ ಈಗ ಪ್ರಸ್ತುತ ನಿಮ್ಮ ಡಿ ಎ 8.5% ಇದೆ, ಬಿಕಾಸ್ 31% ಡಿ ಎ ಮರ್ಜ್ ಆಗಿದೆ, ಹಾಗಾಗಿ ಹೊಸ ಬೇಸಿಕ್ ಆಗಿದೆ. ಈಗ ಡಿ ಎ 8.5% ಇದ್ದಾಗ ಈಗ ಮತ್ತೆ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ವರ್ಷಕ್ಕೆ 2 ಬಾರಿ ಡಿ ಎ ಜನವರಿ ಮತ್ತು ಜುಲೈನಲ್ಲಿ ನೀಡ್ತಾರೆ. ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಡಿ ಎ ವರ್ಷಕ್ಕೆ 2 ಬಾರಿ ಸಿಗುತ್ತೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ಇದೇ ತಿಂಗಳು ಐ ಥಿಂಕ್ ತುಟ್ಟಿ ಭತ್ತೆ 3-4% ಕುರಿತು ಆದೇಶ ಬರಲಿದೆ. ಹಾಗಿದ್ದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಸರ್ಕಾರಿ ನೌಕರರ 1%ಗೆ 0.722 ಡಿ ಎ ಇನ್ಕ್ರೀಸ್ ಆಗುತ್ತೆ. ಸೊ 3-4% ಡಿ ಎ ಇನ್ಕ್ರೀಸ್ ಆಗಿದ್ದಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಕೂಡ 2.5% ಡಿ ಎ ಇನ್ಕ್ರೀಸ್ ಆಗುವ ಸಾಧ್ಯತೆಗಳಿದೆ ವೀಕ್ಷಕರೇ. ಹಾಗಾಗಿ ಆದಷ್ಟು ಬೇಗ ಕೇಂದ್ರ ಸರ್ಕಾರಿ ನೌಕರರಿಗೆ ಆದೇಶ ಬರಲಿ, ಅದೇ ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಆದೇಶ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.